ಇನ್ನು ನಿನ್ನೆ ನನಗೆ ನೋಟಿಸ್ ಬಂದಿದೆ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳ್ಕೊಂಡಿದ್ದಾರೆ. ಲಿಖಿತವಾಗಿ ಒಂದು ವಾರದಲ್ಲೂ ಉತ್ತರ ಕೊಡಿ ಅಂತ ನನಗೆ ತಿಳಿಸಿದ್ದಾರೆ ಅಂತ ಈ ನೋಟಿಸ್ಗೆ ಸಂಬಂಧಿಸಿದಂತೆ ರೇಣುಕಾಚಾರ್ಯ ಮಾತನಾಡಿದ್ದಾರೆ. ಆದರೆ ಸಭೆಗೆ ಬರುವಂತೆ ಕರೆ ಮಾಡಿಲ್ಲ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳ್ಕೊಂಡಿರೋದು. ನೋಟಿಸ್ ಕೊಟ್ಟ ಮೇಲೆ ಈ ಸಮಿತಿ ಇದೆ ಅಂತ ಗೊತ್ತಾಯಿತು. ಇಷ್ಟು ದಿನ ಈ ಸಮಿತಿ ಇತ್ತ ಅನ್ನೋದು ನನ್ನ ಪ್ರಶ್ನೆ ಐತಿ. ಈಗ ಗೊತ್ತಾಗಿದೆ ನನಗೆ ಇಂಥ ಒಂದು ಸಮಿತಿ ಇದೆ ನಮ್ಮ ಪಾರ್ಟಿಯಲ್ಲಿ ಅಂತ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷ ನನಗೆ ತಾಯಿ ಸಮಾನ. ಮೋದಿಯವರು, ವಿಶ್ವ ನಾಯಕರು ನನ್ನ ಪಕ್ಷದ ವಿರುದ್ಧ ಮಾತನಾಡಿಲ್ಲ, ಅನಿವಾರ್ಯವಾಗಿ ನನಗಾದಂಥ ನೋವನ್ನು ಹೇಳಿದ್ದೀನಷ್ಟೇ ಅಂತ ರೇಣುಕಾಚಾರ್ಯ ಪ್ರತಿಕ್ರಿಯಿಸಿದ್ದಾರೆ ವ್ಯಂಗ್ಯ ಸಮೇತ. ಯಾಕಂತಂದರೆ ಈ ಸಮಿತಿ ಇತ್ತ ಅನ್ನೋದು ಇಷ್ಟು ದಿನ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿರೋದೇನಿದೆ ಕ್ಲಿಯರ್ ವ್ಯಂಗ್ಯ ಇದು ಪಾರ್ಟಿಯ ವಿಚಾರಕ್ಕೆ ಸಂಬಂಧಿಸಿದಂತೆ. ನನಗೆ ನಿನ್ನೆ ದಿವಸ ನೋಟಿಸ್ ಬಂದಿದ್ದು ನಿಜ ಒಪ್ಕೊಳ್ತೀನಿ. ಕರೆ ಬಂದದ್ದು ಬುಧವಾರ ಮಧ್ಯಾಹ್ನ. ನಿನ್ನೆ ದಿವಸ ನೋಟಿಸ್ ಬಂದಿದೆ ಲಿಖಿತವಾಗಿ ಒಂದು ವಾರದೊಳಗೆ ಉತ್ತರ ಕೊಡಬೇಕಂತೇಳಿ, ಮತ್ತೆ ಕರೆ ಮಾಡಿಲ್ಲ. ಹಾಗಾಗಿ ನಾನು ಪಕ್ಷದ ಕಚೇರಿಗೆ ಹೋಗಿಲ್ಲ ಅಂದ್ಬಿಟ್ರೆ ಇದರಲ್ಲಿ ಯಾವುದೂ ಅಪಾರ್ಥ ಇಲ್ಲ. ನಾನು ಒಬ್ಬ ಬಿ ಜೆ ಪಿ ಸಾಮಾನ್ಯ ಕಾರ್ಯಕರ್ತ, ಬಿ ಜೆ ಪಿ ಶಿಸ್ತಿನ ಪಕ್ಷ ಅಂತ ನನಗೂ ಅರಿವಿದೆ. ಮೂರು ಬಾರಿ ಶಾಸಕನಾಗಿದ್ದೀನಿ, ಸಚಿವನಾಗಿದ್ದೀನಿ. ಅನೇಕ ಹುದ್ದೆಗಳಲ್ಲಿ ಪಕ್ಷ ಕೊಟ್ಟಂಥ ಕೆಲಸವನ್ನು ಪ್ರಾಮಾಣಿಕತೆ ನಿರ್ವಹಿಸಿದ್ದೀನಿ. ನಾನು ಪಕ್ಷದ ವಿರುದ್ಧ ಮಾತಾಡಿಲ್ಲ, ರಾಷ್ಟ್ರೀಯ ನಾಯಕರು ಮೋದಿಯವ್ರ ವಿರುದ್ಧ ಮಾತಾಡಿಲ್ಲ. ಕೆಲವು ವ್ಯವಸ್ಥೆಗಳು ಸರಿಯಾಗಲಿ ಅಂತ ಈ ನಾಡಿನ ಪ್ರತಿಯೊಬ್ಬ ಕಾರ್ಯಕರ್ತರು, ಮುಖಂಡರು, ಮತದಾರ ಭಾವನೆಗಳನ್ನು ಅನಿವಾರ್ಯವಾಗಿ ಮಾಧ್ಯಮದ ಮುಂದೆ ಮಾತಾಡಿದ್ದೀನಿ. ಮಾಧ್ಯಮದ ಮುಂದೆ ಮಾತಾಡಬಾರಂತ ನನಗೆ ಕನಿಷ್ಠ ಜ್ಞಾನ ಇದೆ.